ಹಾಯ್ ಗೈಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಒನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ಚಲ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ಕೈನ್ಮಾಸ್ಟರ್ ಅಪ್ಲಿಕೇಶನ್ ನೀವು ಡೆಮೋಲಿ ನೋಡಿದಿರಲ್ವಾ, ಈ ರೀತಿ ಒಂದು ಲಿರಿಕಲ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಂದ್ಬಿಟ್ಟು ನಾನು ಪ್ರೆಸ್ ಮಾಡಿ, ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಸಿಕ್ಸ್ ಕಂಡೀಷನ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಬ್ಲಾಕ್ ಕಲರ್ದೊಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಡ್ಯೂರೇಷನ್ 30 ಸೆಕೆಂಡ್ವರೆಗೂ ಬೇಕು ಅಂದರೆ 30 ಸೆಕೆಂಡ್ವರೆಗೂ ಕೂಡ ಡ್ರ್ಯಾಗ್ ಮಾಡ್ಕೊಬೋದು. ನಂತರಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಯಾವ ಲಿರಿಕ್ಸ್ನ ಕ್ರಿಯೇಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ 7 ಸೆಕೆಂಡ್ ಮಾತ್ರ ಲಿರಿಕ್ಸ್ನ ಕ್ರಿಯೇಟ್ ಮಾಡ್ತಿರುವಂಥದ್ದು, ಯಾಕೆಂದರೆ ಡೆಮೋಗೋಸ್ಕರಲ್ವೋ, ಅದಕ್ಕೋಸ್ಕರ ನೀವು 30 ಸೆಕೆಂಡ್ವರೆಗೂ ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಮತ್ತು ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ, ಫಸ್ಟ್ ಲೈನ್ ಏನು ಬರುತ್ತೆ ಅಂತ ಕೇಳಿಸ್ಕೊಬೇಕಾಗತ್ತೆ. ಕೇಳಿಸ್ಕೊಂಡು ನಂತರ ಒಂದು ಬ್ಲಾಕ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಕ್ಲಿಕ್ ಗ್ರೋಪಿಕ್ಸ್ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮೋರ್ ಟೈಟಲ್ ಎಫೆಕ್ಟ್ಸ್ ಅಂತ ಇರುತ್ತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಬಾಟಮಲ್ಲಿ ನಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತಲ್ಲ, ಈ ಒಂದು ಕ್ಲಿಕ್ ಗ್ರೋಪಿಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರಲ್ಲಿ ಟೈಟಲ್ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಾವಲ್ಲಿ ಏನು ಕೇಳಿಸ್ಕೊಂಡಿರ್ತೇವೆ ಫಸ್ಟ್ ಲೈನು ಅದನ್ನು ನೀವು ಏನಾಗುತ್ತೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು ಕನ್ನಡದಲ್ಲಿ ಟೈಪ್ ಮಾಡ್ಕೊತಿದ್ದು, ಇಂಗ್ಲೀಷ್ ಬೇಕು ಇಂಗ್ಲೀಷ್ ಮೇಲೆ ನೀವು ಟೈಪ್ ಮಾಡ್ಕೊಬೋದು. ಮತ್ತು ಇಲ್ಲಿ ಫಾಂಟ್ ಇರುತ್ತಲ್ಲ, ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂತಂದರೆ ನೀವು ಫಾಂಟ್ ಸ್ಟೈಲ್ನು ಕೂಡ ಏನು ಮಾಡ್ಕೊಬೋದು ಅಂತಂದರೆ ಚೇಂಜ್ ಮಾಡ್ಕೊಬೋದು. ಕನ್ನಡ ಫಾಂಟ್ಸ್ ಬೇಕಂದ್ರೆ ಸ್ಟೋರ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ವಿಡಿಯೋನ ನೀವು ಪ್ಲೇ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಫಸ್ಟ್ ಲೈನ್ ಎಲ್ಲಿಗೆ ಲಾಸ್ಟ್ ಆಗುತ್ತೋ ಅಲ್ಲಿಗೆ ನಿಲ್ಲಿಸ್ಕೊಂಡು ಬ್ಲಾಕ್ ಸ್ಕ್ರೀನ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸಿಸರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸೆಂಟ್ರಿಗೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ. ಮತ್ತು ನೀವು ಏನಾಗುತ್ತೆ ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಲೈನ್ ಏನು ಬರುತ್ತೋ ಅದನ್ನು ಕೇಳಿಸ್ಕೊಬೇಕಾಗತ್ತೆ. ಸೆಕೆಂಡ್ ಲೈನ್ ಎಲ್ಲಿಗೆ ಲಾಸ್ಟ್ ಆಗುತ್ತೋ ಅಲ್ಲಿಗೆ ನಿಲ್ಲಿಸ್ಕೊಂಡು ಬ್ಲಾಕ್ ಸ್ಕ್ರೀನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸಿಸರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸೆಂಟ್ರಿಗೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಪ್ ರೋಪಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಅಲ್ಲಿ ಟೈಟಲ್ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇರುವಂಥದ್ದನ್ನು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಲೈನ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ಕೊತೀನಂದರೆ ಟೈಪ್ ಕೂಡ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇರುವಂಥದ್ದು ನೀವು ಕೂಡ ಕಾಪಿ ಪೇಸ್ಟ್ ಮಾಡ್ತೀನಿ ಮಾಡ್ಬೋದು, ಅಥವಾ ಟೈಪಿಂಗ್ ಬರುತ್ತೆ ಅಂದರೆ ಟೈಪಿಂಗ್ ಕೂಡ ಮಾಡ್ಕೊಬೋದು. ನಂತರ ಥರ್ಡ್ ಲೈನ್ ಎಲ್ಲಿಗೆ ಲಾಸ್ಟ್ ಆಗುತ್ತೆ ಅಂತ ನೋಡ್ಕೊಬೇಕಾಗತ್ತೆ. ವಿಡಿಯೋನ ಪ್ಲೇ ಮಾಡಿಕೊಂಡು ಬ್ಲಾಕ್ ಸ್ಕ್ರೀನ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸಿಸರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೆಂಟ್ರಿಗೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಥರ್ಡ್ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ಏನು ಕೇಳಿಸ್ಕೊಂಡಿರ್ತೀರೋ ಅದನ್ನು ನೀವು ಟೈಪ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಗ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇರುವಂಥದ್ದನ್ನು ನೀವು ಕ್ಲಿಯರ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಟೈಪ್ ಮಾಡ್ಕೊಬೇಕಾಗತ್ತೆ. ನಂತರ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದೇ ರೀತಿ ನೀವು ಏನಾಗುತ್ತೆ 30 ಸೆಕೆಂಡ್ವರೆಗೂ ಕೂಡ ಲಿರಿಕ್ಸ್ನ ಕ್ರಿಯೇಟ್ ಮಾಡ್ತಿರಲ್ವಾ, 30 ಸೆಕೆಂಡ್ವರೆಗೂ ಕೂಡ ಸೇಮ್ ಪ್ರೊಸೀಜರ್ ನೀವು ಏನಾಗುತ್ತೆ ಅಂತಂದರೆ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎಫೆಕ್ಟ್ ಬೇಗ ಬರ್ತಿದೆ ಅಂದರೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ರೀತಿ ಮೂವ್ ಮಾಡಿದ್ರೆ ಡ್ಯೂರೇಷನ್ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ ಈ ರೀತಿ. ಇಲ್ಲಿ ನೀವು ನೋಡ್ತಾರೆ ಪರ್ಫೆಕ್ಟ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ನಮಗೆ ಈ ಒಂದು ಲಿರಿಕ್ಸ್ ನಮಗೆ ಕ್ರಿಯೇಟ್ ಆಗಿರುತ್ತೆ. ನಂತರ ಇದಕ್ಕೆ ಕಲರ್ ಎಫೆಕ್ಟು ಮತ್ತು ಗ್ಲೋ ಎಫೆಕ್ಟ್ನ ಯಾವ ರೀತಿ ಕೊಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಟಾಪಲ್ಲಿ ಶೇರ್ ಆಪ್ಷನ್ ಇರುತ್ತಲ್ಲ, ಶೇರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೇವ್ ಅಂತ ಇರುತ್ತಲ್ಲ, ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೇವ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡ್ಕೊಬೇಕಾಗತ್ತೆ. ಕಂಪ್ಲೀಟ್ ಆಗಿದ ತಕ್ಷಣ ಬ್ಯಾಕಿಗೆ ಬರಬೇಕಾಗತ್ತೆ. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ನ ಸರ್ಚ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ನೋಡ್ ವಿಡಿಯೋ ಅಂತ ಈ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಟಾಪಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ, ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಸೆಕೆಂಡ್ ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಮೀಡಿಯಾ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಮೀಡಿಯಾ ಮೇಲೆ ನೀವು ನಡಕ್ಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಲಿ ನಾವು ಎಕ್ಸ್ಪೋರ್ಟ್ ಮಾಡಿರ್ತೀವಲ್ವ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಲೆಫ್ಟ್ ಸೈಡಲ್ಲಿ ನಮಗೆ ಒಂದು ಪ್ಲಸ್ ಮಾರ್ಕ್ ಇರುತ್ತಲ್ಲ, ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಆಸ್ ಎ ಸ್ಟೋರ್ ಅಂತ ಇರುತ್ತಲ್ಲ, ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಗ್ಲೋ ಅಂತ ಇರುತ್ತಲ್ಲ, ಗ್ಲೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಗ್ಲೋ ಕಲರ್ ಅಂತ ಇರುತ್ತಲ್ಲ ವೈಟ್ ಕಲರ್, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ನೀವು ಗ್ಲೋಗೆ ಯಾವ ಕಲರ್ನ ಸೆಟ್ ಮಾಡ್ಕೊಬೇಕು
ಇಂಚನ್ನು ನೀವು ಐ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡಿದ್ರೆ 3.5 ನೀವು ಏನಾಡೋಕ್ಕಾಗುತ್ತೆ ಅಂತಂದರೆ ನಿಲ್ಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಸ್ಕ್ಯಾಟರಿಂಗ್ ಅಂತ ಇರುತ್ತಲ್ಲ, ಸ್ಕ್ಯಾಟರಿಂಗ್ ನೀವು ಏನಾಡೋಕ್ಕಾಗುತ್ತೆ ಅಂದರೆ 6 ನಿಲ್ಸ್ಕೊಬೇಕಾಗತ್ತೆ. ಈ ಒಂದು ಓವರ್ ಗ್ಲೋ ಆಗಿಬಿಟ್ಟಿರುತ್ತೆ, ಇದನ್ನು ಕಡಿಮೆ ಮಾಡಿಕೊಂಡ್ರೆ ಗ್ಲೋ ಎಫೆಕ್ಟು ಕೂಡ ಏನಾಗುತ್ತೆ ಅಂತಂದರೆ ಡಿಕ್ರೀಸ್ ಆಗುತ್ತೆ. 6 ನಿಲ್ಸ್ಕೊಂಡು ನಂತರ ಸೇಮ್ ಬಾಟಮಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಆ ಒಂದು ಪ್ಲಸ್ ಮಾರ್ಕ್ ಮೇಲೆ ಮತ್ತೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಸೇಮ್ ಸ್ಟೋರ್ ಆಪ್ಷನ್ ನಿಮಗೆ ಸಿಗುತ್ತೆ. ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಅಲ್ಲಿ ನೇಚರ್ ಅಂತ ಇರುತ್ತಲ್ಲ, ನೇಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ರೈನಿ ಡೇಸ್ ಅಂತ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ರೈನ್ ಡ್ರಾಪ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಮತ್ತು ಇಲ್ಲಿ ಡೈನಾಮಿಕ್ ಅಂತ ಇರುತ್ತಲ್ಲ, ಅದನ್ನು ಟಿಕ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಒನಗೆ ಅನ್ಟಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಬಾಟಮಲ್ಲಿ ಆರೋ ಮಾರ್ಕ್ ಇರುತ್ತಲ್ಲ, ಆರೋ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅಂದರೆ ಬಾಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್, ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.